ಮತ್ತೆ ಮುಖ್ಯಮಂತ್ರಿ ಆಗುವ ಮಾತನಾಡುತ್ತಿದ್ದಾರೆ ಕೆಲವು ಸಂಗತಿಗಳನ್ನು ಕಾಲ ನಿರ್ಣಯಿಸುತ್ತೆ ಈಗ ದೇಶದಲ್ಲಿ ನಡೆಯುತ್ತಿರುವುದು ಬಿಜೆಪಿ ಕಾಲ ತವರ್ನಲ್ಲೇ ಅವರವರ ಪಾರ್ಟಿಯನ್ನು ಅವರು ಗೆಲ್ಲಿಸಕ್ಕೆ ಸಾಧ್ಯ ಆಗಿಲ್ಲ ಜಮೀರ್ ಅಹ್ಮದ್ ಅವರಿಗೆ ಬೆಂಗಳೂರಿನಲ್ಲಿ ಅವರ ಪಾರ್ಟಿಯನ್ನು ಗೆಲ್ಲಿಸಕ್ಕೆ ಆಗಲಿಲ್ಲ ಮೈಸೂರಿನಲ್ಲಿ ಬಾಗಲಕೋಟೆಯಲ್ಲಿ ಅವರ ಪಾರ್ಟಿಯನ್ನು ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರಿಗೆ ಆಗಲಿಲ್ಲ ಇದು ಬಿಜೆಪಿ ಕಾಲ ಜನ ಯಾತಕ್ಕಾಗಿ ಕಾಂಗ್ರೆಸ್ ಅನ್ನು ಮತ್ತೆ ಇದು ಬಿಜೆಪಿ ಕಾಲ ಜನ ಯಾವುದಕ್ಕೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಇನ್ನೇನಿದ್ರೂ ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಭಾರತದಲ್ಲಿ ಅಲ್ಲ ಎಂದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಲೇವಡಿ ಮಾಡಿದರು ಧಾರವಾಡದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದು ಬಿಜೆಪಿ ಕಾಲ ಜನ ಯಾವುದಕ್ಕೆ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಸಮಾಜ ಒಡೆಯೋದಕ್ಕ ತಮ್ಮದೇ ಪಕ್ಷದ ದಲಿತ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಅವರಿಗೆ ರಕ್ಷಣೆ ಕೊಡುವ ಕೆಲಸವನ್ನ ಈ ಕಾಂಗ್ರೆಸ್ ಮಾಡಲಿಲ್ಲ ಯಾವುದಕ್ಕೆ ಜನ ಮತ ಹಾಕಬೇಕು ಕಾಂಗ್ರೆಸ್ ಕೋಟಾ ಮುಗ್ದಿದೆ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಎರಡು ಮುಕ್ಕಾಲು ವರ್ಷದಲ್ಲಿ ಬಿಜೆಪಿ ಬಲಿಷ್ಠವಾಗಲಿದೆ ಕಾಂಗ್ರೆಸ್ ಕೈ ಮತ ಹಾಕಲು ಅವರ ನೀತಿಯ ಅವರಿಗೆ ಅಡ್ಡಿಯಾಗಿರುತ್ತೆ ಇನ್ನೇನಿದ್ರು ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಭಾರತದಲ್ಲಿ ಅಲ್ಲ ಎನ್ನುವ ಮೂಲಕ ಲೇಬಡಿ ಮಾಡಿದ್ರು ಸಮಾಜ ಒಡೆಯೋದಕ್ಕೆ ಅವರದೇ ಪಕ್ಷದ ದಲಿತ ಶಾಸಕನಿಗೆ ರಕ್ಷಣೆ ಕೊಡದೇ ಇರುವಂತಹ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅವರದೇ ಪಾರ್ಟಿಯ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಬೆಂಕಿ ಹಾಕಿದ್ರು ಬೆಂಕಿ ಹಾಕಿದವ್ರನ್ನ ಅಮಾಯಕರು ಅಂತ ಹೇಳುವಂಥ ಕಾಂಗ್ರೆಸ್ ಪಾರ್ಟಿ ಯಾತಕ್ಕಾಗಿ ಜನ ಓಟ್ ಹಾಕಬೇಕು ಓಟ್ ಹಾಕೋದಿಲ್ಲ ನಾನು ತಿರುಕನ ಕನಸು ಅಂತ ಹೇಳೋದಿಲ್ಲ ಅವರ ಕೋಟ ಮುಗಿದಿದೆ ಮತ್ತೆ ಬಿಜೆಪಿಯೇ ಅಧಿಕಾರಕ್ಕೆ ಬರುತ್ತೆ ಇನ್ನು ಎರಡು ಮುಕ್ಕಾಲು ವರ್ಷದ ಮಾತನ್ನು ಅವರು ಆಡ್ತಿದ್ದಾರೆ ಎರಡು ಮುಕ್ಕಾಲು ವರ್ಷದಲ್ಲಿ ಇನ್ನಷ್ಟು ಬಲವಾಗಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಶಾಲಿಯಾಗಿ ಹೊರಗೆ ಬಂದಿರುತ್ತೆ ಕಾಂಗ್ರೆಸ್ಸಿಗೆ ಓಟ್ ಹಾಕೋದಕ್ಕೆ ಅವ್ರ ನೀತಿಯೇ ಅವ್ರಿಗೆ ಅಡ್ಡ ಆಗುತ್ತೆ ಇನ್ನೇನಿದ್ರು ಪಾಕಿಸ್ತಾನದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಷ್ಟೇ ಭಾರತದಲ್ಲಿ ಅಲ್ಲ